ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂ ಎಸ್ ಅವರು ರಚಿಸಿರುವ ಪುಸ್ತಕ ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು ಒಂದೇ ಪುಸ್ತಕದಲ್ಲಿ ಎರಡು ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ ಈ ಪುಸ್ತಕವನ್ನು ನೀವು ಪಡ್ಕೊಳ್ಬೇಕು ಓದಬೇಕು ಅಂತ ಆದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ ಆ ನಂಬರ್ ಗಳಿಗೆ ಕರೆ ಮಾಡುವ ಮುಖೇನ ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನ ಸಂಗ್ರಹಿಸಬಹುದು ಇತ್ತೀಚೆಗೆ ನೀವೇನಾದ್ರೂ ಬ್ಯಾಂಕ್ ಲಾಕರ್ ನ ವಿಷಯವಾಗಿ ವ್ಯವಹಾರ ಮಾಡೋದಕ್ಕೆ ಬ್ಯಾಂಕ್ಗೆ ಹೋಗಿದ್ರೆ ನಿಮಗೊಂದು ರಿವೈಸ್ಡ್ ಬ್ಯಾಂಕ್ ಲಾಕರ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡೋದಕ್ಕೆ ಹೇಳಿರ್ತಾರೆ ಒಂದು ವೇಳೆ ಹೊಸದಾಗಿ ಲಾಕರ್ ಅನ್ನ ಪಡ್ಕೊಳ್ಳೋದಕ್ಕೆ ಹೋಗಿದ್ರೆ ಹೊಸದಾಗಿ ನೀವು ಸೈನ್ ಮಾಡಬೇಕು ಎಕ್ಸಿಸ್ಟಿಂಗ್ ಕಸ್ಟಮರ್ ಆದ್ರೆ ನಿಮ್ಗೆ ಅದೊಂದು ಅಪ್ಡೇಟ್ ಅನ್ನೋ ರೀತಿಯಲ್ಲಿ ಆ ರಿವೈಸ್ಡ್ ಬ್ಯಾಂಕ್ ಲಾಕರ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿಸ್ಕೊಳ್ತಾರೆ ಹಾಗಾದ್ರೆ ಈ ಬ್ಯಾಂಕ್ ಲಾಕರ್ ಗೆ ಸಂಬಂಧಪಟ್ಟ ನಿಯಮಗಳಲ್ಲಿ ಏನ್ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಮುಂಚೆ ಏನಾಗ್ತಿತ್ತು ಅಂದ್ರೆ ನೀವು ಹೋಗಿ ಬ್ಯಾಂಕ್ ಅನ್ನು ಕೇಳಿದಾಗ ಲಾಕರ್ ಫೆಸಿಲಿಟಿಯನ್ನು ನಾನು ಬಳಸ್ಕೊಳ್ಬೇಕು ಅಂತಿದ್ದೀನಿ ಅಂತ ಒಂದ್ ವೇಳೆ ಆ ಬ್ಯಾಂಕ್ನ ಎಕ್ಸಿಸ್ಟಿಂಗ್ ಕಸ್ಟಮರ್ ಅನ್ನೋದನ್ನು ನೋಡ್ತಿದ್ರು ಯಾವ ರೀತಿಯಾದ ವ್ಯವಹಾರವನ್ನು ಮಾಡ್ತಿದ್ದೀರಿ ಅನ್ನೋದನ್ನು ನೋಡ್ತಾ ಇದ್ರು ಈ ಎಲ್ಲದರ ಆಧಾರದ ಮೇರೆಗೆ ಅವರು ಪೂರ್ವಾಗ್ರಹ ಪೀಡಿತರಾಗಿನೋ ಅಥವಾ ಅವರ ಡಿಸಿಷನ್ ಅನ್ನ ಕೈಗೊಂಡು ಅವರು ಕೊಡಬೇಕಾ ಬೇಡವಾ ಅಂತ ನಿಶ್ಚಯ ಮಾಡ್ಬಿಡ್ತಿದ್ರು ಇದು ಗ್ರಾಹಕನ ಹಕ್ಕಿನ ಉಲ್ಲಂಘನೆ ಅನ್ನೋ ಕಾರಣಕ್ಕಾಗಿ ಅದರಲ್ಲಿ ಕೆಲ ಬದಲಾವಣೆಯನ್ನು ತರಲಾಗಿದೆ ಅದೇನು ಹೇಳ್ತಪ್ಪಾ ಅಂತ ಅಂತಂದ್ರೆ ಬ್ಯಾಂಕ್ಗಳು ಬ್ಯಾಂಕ್ನಲ್ಲಿ ಇರುವ ಖಾಲಿ ಲಾಕರು ಮತ್ತೆ ವೆಯ್ಟಿಂಗ್ ಲಿಸ್ಟು ಇದೆರಡನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಈಗ ನೀವು ಬ್ಯಾಂಕ್ಗೆ ಹೋಗಿ ನನಗೆ ಲಾಕರ್ ಫೆಸಿಲಿಟಿ ಬೇಕು ಅಂತ ನೀವು ಕೇಳಿದ್ರೆ ಎಕ್ಸಿಸ್ಟಿಂಗ್ ಒಂದು ವೇಳೆ ವೇಕೆಂಟ್ ಇದ್ರೆ ನಿಮಗೆ ಲಾಕರ್ ಕೊಟ್ಬಿಡಬೇಕು ಇಲ್ಲದೆ ಹೋದ್ರೆ ನಿಮ್ಗೆ ಒಂದು ನಂಬರ್ ಕೊಡಬೇಕು ನೋಡಿ ಸರ್ ಹದಿನೈದು ಜನ ಲಿಸ್ಟ್ ಅಲ್ಲಿ ಹದಿನಾರನೇ ಅವ್ರ ನೀವರು ಆ ಹದಿನಾರನೇ ಹದಿನೈದು ಜನಕ್ಕೆ ಸಿಕ್ಕ ನಂತರದಲ್ಲಿ ನಿಮಗೆ ಲಾಕರ್ ಫೆಸಿಲಿಟಿ ಸಿಕ್ಕಿಬಿಡುತ್ತೆ ಸೊ ಈ ತರದ ಫೆಸಿಲಿಟಿಯನ್ನ ಈಗ ಈ ರಿವೈಸ್ಡ್ ಬ್ಯಾಂಕ್ ಲಾಕರ್ ಅಗ್ರಿಮೆಂಟ್ ಆ ಮಾಹಿತಿಯನ್ನ ಹೊಂದಿರುತ್ತೆ ಇದರ ಜೊತೆಗೆ ನೀವು ತಿಳ್ಕೊಳ್ಬೇಕಾಗಿರೋದು ಸಮ್ಟೈಮ್ಸ್ ನೀವು ಅಕೌಂಟ್ ಇದ್ದರೆ ಮಾತ್ರನೇ ಲಾಕರ್ ಕೊಡೋದು ಅಂತೆಲ್ಲ ಇಲ್ಲ ನಿಮ್ದು ಯಾವುದೋ ಒಂದು ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಇನ್ಯಾವುದೋ ಬ್ಯಾಂಕ್ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಒಂದು ಬ್ಯಾಂಕ್ಗೆ ನೀವು ಹೋಗ್ತೀರಿ ಲಾಕರ್ ಫೆಸಿಲಿಟಿ ಇದೆ ಅನ್ನೋ ಕಾರಣಕ್ಕಾಗಿ ಆ ಬ್ಯಾಂಕ್ನವರು ಅಕೌಂಟ್ ಇಲ್ಲ ಅಂತೆಲ್ಲ ನಿಮ್ಮನ್ನ ರಿಜೆಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಕೊಟ್ಟೆ ಕೊಡಬೇಕು ಆದರೆ ಕೊಡಬೇಕಾದ್ರೆ ಎಫ್ಡಿ ಇಡಿ ಅಂತ ಕೇಳ್ತಾರೆ ಇದು ಒಪ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಎಸ್ ನಿಯಮಗಳಿರೋದು ಹಾಗೆ ಎಫ್ ಡಿನ ಎಷ್ಟು ಬೇಕೋ ಅಷ್ಟು ಇಡಿ ಅಂತೆಲ್ಲ ಕೇಳೋ ಹಾಗಿಲ್ಲ ಒಂದು ವೇಳೆ ಒಂದು ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಅಂತಿದ್ರೆ ಮೂರು ವರ್ಷದ ರೆಂಟ್ ಅಮೌಂಟ್ ಎಷ್ಟಿರುತ್ತೋ ಅದರ ಈಕ್ವಲೆಂಟ್ ಅಮೌಂಟ್ ನಿಮಗೆ ಎಫ್ ಡಿ ಇಡಬೇಕು ಆ ಬ್ಯಾಂಕ್ನಲ್ಲಿ ಅಂತ ರಿಕ್ವೆಸ್ಟ್ ಮಾಡೋದಿದೆ ಯಾಕೆ ಅಂತಂದರೆ ಒಂದು ವೇಳೆ ನೀವು ಲಾಕರ್ ಓಪನ್ ಮಾಡ್ತೀರಿ ಆ ಬಳಿಕ ನೀವು ಯಾವುದೇ ವ್ಯವಹಾರ ಮಾಡೋದಿಲ್ಲ ನೀವು ವಾಪಸ್ ಬರೋದೇ ಇಲ್ಲ ಅಂತ ಅಂದುಕೊಳ್ಳಿ ನಿಮಗಾಗಿ ಕಾದು ಕುಳಿತುಕೊಂಡು ಆ ಲಾಕರನ್ನು ಹಾಗೆ ಇಟ್ಟಿದ್ರೆ ಇನ್ನೊಬ್ಬರಿಗೆ ಕೊಡಬಹುದಾಗಿದ್ದ ಅವಕಾಶ ಅದರಿಂದ ಬ್ಯಾಂಕ್ಗೆ ಬರ್ತಿದ್ದ ಇನ್ಕಮಿಗೆ ಖೋತ ಆಗುತ್ತೆ ಆ ಕಾರಣಕ್ಕಾಗಿ ಈ ರೂಲ್ಸ್ಗಳನ್ನು ಬ್ರೇಕ್ ಮಾಡಬಾರ್ದು ಒಂದು ವೇಳೆ ಬ್ರೇಕ್ ಮಾಡಿದರೆ ಅದರಿಂದ ನಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಮೂರು ವರ್ಷದ ರೆಂಟ್ನಷ್ಟು ಎಫ್ ಡಿಯನ್ನು ನೀವು ಇಡಬೇಕು ಅಂತ ಕೇಳ್ತಾರೆ ಬ್ಯಾಂಕ್ ಲಾಕರಲ್ಲಿ ನೀವೇನಾದ್ರೂ ವಸ್ತುವನ್ನು ಇಡಬೇಕು ಬೆಲೆ ಬಾಳುವಂಥದ್ದು ಅಂತ ಯೋಚನೆ ಮಾಡ್ತಿದ್ರೆ ಆ ವಸ್ತುವನ್ನು ಇಡೋ ಮುಂಚೆ ಒಂದು ವೇಳೆ ಆ ಲಾಕರಿಂದ ಕಳುವಾಯಿತು ಅಥವಾ ಏನೋ ಸಮಸ್ಯೆ ಆಯಿತು ಆ ಬಿಲ್ಡಿಂಗ್ಗೆ ಹಾಗಾಗಿ ನಿಮ್ಮ ಲಾಕರ್ನಲ್ಲಿದ್ದ ವಸ್ತು ನಿಮಗೆ ಸಿಗ್ತಿಲ್ಲ ಅಂತಂದರೆ ಎಷ್ಟು ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ನಿಮ್ಮ ಆನ್ಯುವಲ್ ರೆಂಟ್ ಎಷ್ಟಿರುತ್ತೋ ಅದರ ನೂರು ಪಟ್ಟು ಮಾತ್ರ ನಿಮಗೆ ವಾಪಸ್ ಸಿಗೋದು ಅರ್ಥಾತ್ ಒಂದು ವೇಳೆ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ರೆಂಟ್ ನೀವು ಪೇ ಮಾಡ್ತಾ ಇದ್ರೆ ನಿಮ್ಮ ಲಾಕರಲ್ಲಿ ಏನಿರುತ್ತೆ ಅನ್ನೋದು ಬ್ಯಾಂಕಿಗೆ ಗೊತ್ತಿರೋದಿಲ್ಲ ಒಂದು ವೇಳೆ ಸಮಸ್ಯೆ ಆಯಿತು ಕಳುವಾಯಿತು ಅಂತಂದರೆ ಎರಡು ಲಕ್ಷ ರೂಪಾಯಿವರೆಗೆ ನಿಮಗೆ ಪರಿಹಾರ ಸಿಗುತ್ತೆ ಅದೇ ಈ ರೀತಿ ನೀವು ಯೋಚನೆ ಮಾಡಿ ಮೂವತ್ತು ಲಕ್ಷ ರೂಪಾಯ್ದು ನೀವು ಒಡವೆ ಇಟ್ಟಿದ್ದೀರಿ ಹತ್ತು ಸಾವಿರ ರೂಪಾಯಿ ಪೇ ಮಾಡ್ತಿರ್ತೀರಿ ಹತ್ತು ಲಕ್ಷ ಸಿಗುತ್ತಷ್ಟೇ ನಿಮಗೆ ಸೊ ಬೆಲೆ ಬಾಳುವ ವಸ್ತುವನ್ನು ಅಲ್ಲಿ ಇಡ್ತೀರಿ ಅನ್ನೋದಾದರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಏನಾದರೂ ಅವಕಾಶ ಇದೆಯಾ ಅನ್ನೋದನ್ನು ನೋಡಿ ಇದ್ರೆ ಅಂತಹ ವಸ್ತುಗಳನ್ನು ಇಡೋದ್ರ ಬಗ್ಗೆ ನೀವು ಡಿಸಿಷನ್ನ ಕೈಗೊಳ್ಳಬಹುದು ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ